ನಾಡಿನ ಸಮಸ್ತ ಸಿರಿ ಕನ್ನಡ ವೀಕ್ಷಕರಿಗೆ ಸಿರಿ ದರ್ಶನ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ ಸಿರಿ ದರ್ಶನ ಇದು ಹಸನಾದ ಬದುಕಿಗೆ ಸೊಗಸಾದ ಮಾರ್ಗವನ್ನು ನೀಡುವಂತಹ ಕಾರ್ಯಕ್ರಮ ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಅನ್ನೋ ಮಾತನ್ನ ಕೇಳಿರ್ತೀವಿ ಹಾಗೆಯೇ ನಮ್ಮ ಜೀವನದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಒಂದು ವಿಷಯ ಹಾಗಾದ್ರೆ ಜಾತಕದ ಪ್ರಕಾರ ಯಾವೆಲ್ಲ ಆರೋಗ್ಯದ ಸಮಸ್ಯೆ ಬರುತ್ತೆ ಅದಕ್ಕೆ ಕಾರಣವೇನು ಪರಿಹಾರವನ್ನು ಕೂಡ ಕೊಡೋದಕ್ಕೆ ಎಂದಿನಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ವಿಕಾಸರತ್ನ ಸರ್ವಸಾಧಕರು ವೇದ ಬ್ರಹ್ಮಶ್ರೀ ಹರಿಶಾಸ್ತ್ರಿ ಗುರೂಜಿಗಳು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಅಮ್ಮ ಗುರುಗಳೇ ಒಂದು ಜಾತಕವನ್ನು ನೋಡಿ ಯಾವೆಲ್ಲ ಆರೋಗ್ಯದ ಸಮಸ್ಯೆ ಬರ್ಬೋದು ಅನ್ನೋದನ್ನು ತಿಳ್ಕೋಬೋದ ಹಾಗೆ ಅದಕ್ಕೆ ಕಾರಣಗಳನ್ನು ಕೂಡ ತಿಳಿಸ್ಕೊಡಿ ಓಂ ಧನ್ವನಾಗ ಧನ್ವನಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕವಾಗಿ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಹಾಗೆ ಇವತ್ತಿನ ದಿನ ವಿವಾಹ ವಾರ್ಷಿಕೋತ್ಸವವನ್ನು ಹಾಗೂ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಶುಭವನ್ನು ಆರೈಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಆರೋಗ್ಯ ಆರೋಗ್ಯ ವಿಚಾರವಾಗಿ ನಮ್ಮ ಪ್ರಾಚೀನರು ನಮಗೆ ಹಲವಾರು ಸಂಪ್ರದಾಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಆಯುರ್ವೇದೀಯವಾಗಬಹುದು ಅಥವಾ ಜ್ಯೋತಿಷ್ಯಪರವಾಗಬಹುದು ನಮಗೆ ಕೆಲವೊಂದಿಷ್ಟು ಒಳ್ಳೆಯ ಮಾರ್ಗಗಳನ್ನು ತಿಳಿಸಿದ್ದಾರೆ ಹಿಂದಿನ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಒಂದು ಮೆಡಿಕಲ್ ಶಾಪ್ ಇತ್ತು ಅದೇ ಅಡುಗೆ ಮನೆ ನಮ್ಮ ಹಿರಿಯರಲ್ಲಿ ನೋಡಿ ಸ್ವಲ್ಪ ನೆಗಡಿ ಆದರೆ ಅಡುಗೆ ಮನೆಯಿಂದ ಯಾವುದಾದ್ರೂ ಒಂದು ಪದಾರ್ಥವನ್ನು ಮೆಣಸ ಅಥವಾ ಕಾಳುಮೆಣಸಿನ ಒಂದು ಸಾರನ್ನು ಮಾಡಿಕೊಡ್ತಾಯಿದ್ರು ಪ್ರತಿಯೊಂದಕ್ಕೂ ನೋವು ಬಂತ ಒಂದು ಲವಂಗವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಹೀಗೆ ಪ್ರತಿಯೊಬ್ಬರು ಮನೆಯಲ್ಲೂ ಇರ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿಗ್ತಾ ಇರ್ತಕ್ಕಂಥ ವಸ್ತುಗಳು ಕೂಡ ಅಷ್ಟು ಬಲವಾಗಿಲ್ಲ ಕೆಮಿಕಲೈಸ್ಡ್ ಇರುತ್ತೆ ಅದಲ್ಲದೆ ನಮ್ಮ ಲೈಫ್ ಸ್ಟೈಲು ಬದಲಾವಣೆ ಆಗಿದೆ ಜ್ಯೋತಿಷ್ಯ ಪರವಾಗಿ ನೋಡೋದಾದರೆ ನೋಡಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಶ್ರಿಯಮಿಚ್ಛೇತ್ ಉತಾಶನಃ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಮೋಕ್ಷಿಚ್ಛೇದ್ ಜನಾರ್ದನ ಇದರರ್ಥ ಏನಪ್ಪಾ ಅಂದರೆ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಆರೋಗ್ಯ ಬೇಕು ಅಂದರೆ ಭಾಸ್ಕರನನ್ನು ಸೂರ್ಯನನ್ನು ಆರಾಧನೆ ಮಾಡಬೇಕು ಒಳ್ಳೆಯ ಆರೋಗ್ಯ ಬೇಕು ಶ್ರಿಯಮಿಚ್ಛೇದ ಉತಾಶನಃ ನಮಗೆ ಐಶ್ವರ್ಯವನ್ನು ಕೊಡುವಂಥವನು ಅಗ್ನಿ ಹೋಮದಲ್ಲಿ ತಗೊಳ್ಳಿ ಅಂತ ಹೇಳುತ್ತೆ ಶಾಸ್ತ್ರ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಜ್ಞಾನ ಬೇಕು ಜ್ಞಾನ ಅಂದ್ರೇನು ಪುಸ್ತಕದ ವಿದ್ಯೆ ಅಲ್ಲ ಅಧ್ಯಾತ್ಮ ವಿದ್ಯಾ ನಾಂ ವಿದ್ಯೆ ಅಂಥ ಜ್ಞಾನ ಬೇಕು ಅಂದರೆ ಮಹೇಶ್ವರ ಈಶ್ವರನನ್ನು ಆರಾಧನೆ ಮಾಡಬೇಕು ಅಂತ್ಯಕ್ಕೆ ಮೋಕ್ಷ ಮಿಚ್ಛೇ ಜನಾರ್ದನ ಮೋಕ್ಷ ಬೇಕು ವೈರಾಗ್ಯ ಪಡಿಬೇಕು ಮೋಕ್ಷವನ್ನು ನಾವು ಪಡಿಬೇಕು ಅಂದರೆ ಜನಾರ್ದನ ಅಂದರೆ ವಿಷ್ಣುವನ್ನು ಆರಾಧನೆ ಮಾಡಬೇಕು ಸರಿ ಹಾಗಾದರೆ ಪ್ರ ಪ್ರಥಮ ಬಾರಿಗೆ ಆ ಒಂದು ಮೊದಲನೇ ಶ್ಲೋಕ ಏನು ಹೇಳುತ್ತೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅನ್ನೋ ರೀತಿಯಾಗಿ ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಭಾಳ ಮುಖ್ಯ ಹೆಣ್ಣಾಗಲಿ ಗಂಡಾಗಲಿ ಭಾಳ ಮುಖ್ಯ ಆದರೆ ಎಲ್ಲಕ್ಕಿಂತ ಮುಖ್ಯವಾದ ವಿಚಾರ ಅಂದರೆ ಆಯುಷ್ಯ ಆಯುಷ್ಯ ಇದ್ರ ತೆ ನೀವು ಆರೋಗ್ಯವನ್ನು ಪಡೀಲಿಕ್ಕಾಗೋದು ಅದಕ್ಕೆ ಭಗವಂತ ಭಗವದ್ಗೀತೆ ಹೇಳ್ತೇನೆ ಪ್ರಥಮೆ ಆಯುಷ್ಯ ಮೊದಲು ಆಯುಷ್ಯವನ್ನು ಕೇಳಬೇಕಂತೆ ಭಗವಂತ ನಮಗೆ ಎಷ್ಟು ವರ್ಷ ಆಯುಷ್ಯನ್ನ ಕೊಟ್ಟಿದ್ದಾನೋ ಹತ್ತು ವರ್ಷವೂ ನಾವು ಪರಿಪೂರ್ಣವಾಗಿ ಅನುಭವಿಸಬೇಕು ಮಧ್ಯದಲ್ಲಿ ಏನೋ ಅಪಘಾತಗಳಾಗೋದು ಅಥವಾ ಇನ್ನಿತರ ಏನೋ ಸಮಸ್ಯೆ ಆಗಿ ನಮ್ಮ ಶರೀರ ಪ್ರಾಣವನ್ನು ಕಳೆದುಕೊಳ್ಳೋದು ಈ ಥರದ್ದು ಆಗಬಾರದು ಆಯುಷ್ಯ ಗಟ್ಟಿ ಆಯುಷ್ಯದ ನಂತರದ ಸ್ಥಾನವನ್ನು ಆರೋಗ್ಯಕ್ಕೆ ಕೊಟ್ಟಿದ್ದಾರೆ ಆರೋಗ್ಯದ ನಂತರ ಸ್ಥಾನವನ್ನು ಐಶ್ವರ್ಯಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ಆಯುಷ್ಯೋರ ಆರೋಗ್ಯ ಐಶ್ವರ್ಯ ಪ್ರಾಪ್ತಿ ಅಂಥೇಳಿ ಹಿರಿಯನ್ನು ನಮ್ಗೆ ಆಶೀರ್ವಾದ ಮಾಡ್ತಾರೆ ಆಯುಷ್ಯನ ಬಲಪಡಿಸ್ಕೊ ಆರೋಗ್ಯ ಸದಾಕಾಲ ಸಿಗಲಿ ಐಶ್ವರ್ಯವಂತನಾಗು ಅನ್ನುವಂಥ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡುವಂಥದ್ದು ನಾವು ಕೇಳಿದ್ದೀವಿ ಹಾಗಿದ್ದರೆ ಆಯುಷ್ಯ ಅನ್ನೋದೊಂದು ಸಪ್ರೇಟ್ ಸಬ್ಜೆಕ್ಟ್ ಬಿಡಿ ಅದರ ಬಗ್ಗೆ ನಾವು ಚರ್ಚೆ ಮಾಡೋದೂ ಇಲ್ಲ ಯಾವ್ದಾ ಯಾವ ಜಾತಕದಲ್ಲೂ ಆಯುಷ್ಯ ಪ್ರಮಾಣವನ್ನು ನಾವು ನೋಡಲಿಕ್ಕೆ ಸಾಧ್ಯವೂ ಇಲ್ಲ ಸಾಧ್ಯವಾದರೂ ನಾವು ಹೇಳಲಿಕ್ಕೆ ಖಂಡಿತ ನಮ್ಮ ಗುರುಗಳು ನಮಗೆ ಆದೇಶ ಕೊಟ್ಟಿಲ್ಲ ಯಾಕೆಂತಂದರೆ ಆಯುಷ್ಯವನ್ನು ಪ್ರಮಾಣವನ್ನು ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಅನುಕೂಲವಾಗಿ ಒಬ್ಬ ವ್ಯಕ್ತಿಗೆ ನೋಡಪ್ಪ ನೀನು ಆಯುಷ್ಯ ಮುಗ್ದಿದೆ ನಾಳೆ ಸಾಹಿತ್ಯ ನೀನು ಅಂತ ಹೇಳಿದ್ರೆ ಅವ್ನು ನಾಳೆವರೆಗೂ ಕಾಯೋದಿಲ್ಲ ಇವತ್ತೇ ಸತ್ತು ಹೋಗ್ತಾನೆ ಅದಕ್ಕೋಸ್ಕರ ಆಯುಷ್ಯ ಬಗ್ಗೆ ಯಾವತ್ತೂ ಕೂಡ ನಾವು ಅನಲಿಸ್ ಮಾಡಲ್ಲ ಅದರ ಕಾರ್ಯಕ್ರಮವನ್ನು ಕೂಡ ಮಾಡೋದಿಲ್ಲ ಹಾಗಾದರೆ ಆರೋಗ್ಯ ಎಷ್ಟು ಮುಖ್ಯ ಪ್ರತಿಯೊಬ್ಬ ಮನುಷ್ಯನಿಗೆ ನಮ್ಮ ಹಿರಿಯರು ಹೇಳ್ತಾರಲ್ಲ ಆರೋಗ್ಯವೇ ಭಾಗ್ಯ ಕೇವಲ ಭಾಗ್ಯ ಅಲ್ಲ ವೀಕ್ಷಕರೇ ಆರೋಗ್ಯವೇ ಮಹಾಭಾಗ್ಯ ಅದರಷ್ಟು ಮಹಾಭಾಗ್ಯ ಮತ್ತೊಂದಿಲ್ಲ ಆರೋಗ್ಯವಾಗಿದ್ದರೆ ಹೊಟ್ಟೆ ತುಂಬ ತಿನ್ಬೋದು ಕಣ್ತುಂಬ ನಿದ್ರೆ ಮಾಡ್ಬೋದು ಇದು ಬಹಳ ಮುಖ್ಯವಾದ ವಿಚಾರ ಒಬ್ಬ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದೇನು ಹೊಟ್ಟೆ ತುಂಬ ಊಟ ಕಣ್ಣು ತುಂಬ ನಿದ್ರೆ ಪರಿವಾರ ಚೆನ್ನಾಗಿರಬೇಕು ಸಂತೋಷವಾದಂಥ ಜೀವನವನ್ನು ನಡೆಸಬೇಕು ಅಂಥ ಆರೋಗ್ಯ ಸಮಸ್ಯೆಗಳು ನಿಮಗೆ ಹೇಗೆ ಬರಬಹುದು ನೋಡಿ ಲಗ್ನಗಳಲ್ಲಿ ಬಹಳ ಮುಖ್ಯ ರಾಶಿ ನಕ್ಷತ್ರವನ್ನು ನೋಡಿ ಆರೋಗ್ಯವನ್ನು ಯಾರೂ ಕೂಡ ಅನಾಲಿಸಿಸ್ ಮಾಡಲಿಕ್ಕಾಗಲ್ಲ ಲಗ್ನ ಅನ್ನೋದು ಬಹಳ ಮುಖ್ಯ ಚರಸ್ಥಿರ ದ್ವಿಸ್ವಭಾವ ಅನ್ನುವಂತಹ ಮೂರು ಲಗ್ನಗಳಿರುತ್ತೆ ಈಗ ಮೇಷ ಲಗ್ನ ತಗೊಂಡ್ರೆ ಚರಲಗ್ನ ವೃಷಭ ಲಗ್ನ ತಗೊಂಡ್ರೆ ಸ್ಥಿರ ಲಗ್ನ ಮಿಥುನ ಲಗ್ನ ತಗೊಂಡ್ರೆ ದ್ವಿಸ್ವಭಾವ ಲಗ್ನ ಹಾಗೆ ಮತ್ತೆ ಕಂಟಿನ್ಯೂ ಆಗುತ್ತೆ ಕರ್ಕಾಟಕ ರಾಶಿ ಚರಲಗ್ನ ಸಿಂಹರಾಶಿ ಸ್ಥಿರಲಗ್ನ ಕನ್ಯಾ ರಾಶಿ ದ್ವಿ ದ್ವಿಸ್ವಭಾವ ಲಗ್ನ ಹೀಗೆ ಕಂಟಿನ್ಯೂ ಆಗುತ್ತೆ ಹನ್ನೆರಡು ರಾಶಿಗಳಿಗೂ ಹನ್ನೆರಡು ಲಗ್ನಗಳಿಗೂ ಈ ಒಂದು ಚರಸ್ಥಿರ ದ್ವಿಸ್ವಭಾವ ಅನ್ನುವಂಥ ಗುಣ ಬರುತ್ತೆ ಚರ ಅಂದರೆ ಕದಲುವಂಥದ್ದು ಸ್ಥಿರ ಅಂದರೆ ಒಂದು ಕಡೆ ನಿಲ್ಲುವಂಥದ್ದು ದ್ವಿಸ್ವಭಾವ ಅಂದರೆ ನಿಲ್ಲುತ್ತೆ ಕದಲುತ್ತೆ ಎರಡೂ ಕೂಡ ಆಗತ್ತೆ ಈ ಚರಲಗ್ನಕ್ಕೆ ಏಕಾದಶ ಸ್ಥಾನ ಅನ್ನೋದು ಅದು ಬಾಧಕಾಧಿಪತಿ ಚರಲಗ್ನಕ್ಕೆ ಹನ್ನೊಂದನೇ ಮನೆ ಅನ್ನುವಂಥದ್ದು ಬಾಧೆಯನ್ನು ಕೊಡುತ್ತೆ ಸ್ಥಿರಲಗ್ನಕ್ಕೆ ಒಂಬತ್ತನೇ ಮನೆ ಬಾಧ ಕೊಡುತ್ತೆ ಹಾಗೆ ದ್ವಿಸ್ವಭಾವ ಲಗ್ನಕ್ಕೆ ಏಳನೇ ಮನೆ ಬಾಧೆ ಕೊಡುತ್ತೆ ಮನೆ ಅಂತಂದರೆ ಲಗ್ನದಿಂದ ಕ್ಯಾಲ್ಕುಲೇಷನ್ ಮಾಡಬೇಕು ಲಗ್ನನ್ನ ಮೊದಲನೇ ಮನೆ ಅಂತ ಹೇಳ್ತೀವಿ ಅಲ್ಲಿಂದ ಕ್ಯಾಲ್ಕುಲೇಷನ್ ಮಾಡಬೇಕು ಸಾಧಾರಣವಾಗಿ ಜನ್ಮಜಾತಕದಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಹೇಗೆ ತಿಳಿಬಹುದು ಅವರ ಲಗ್ನವನ್ನು ನೋಡಬೇಕು ಯಾರ ಲಗ್ನ ಬಲಿಷ್ಠವಾಗಿದೆಯೋ ಆ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಂತರಾಗಿರ್ತಾರೆ ಅಂತ ನಾವು ಫಸ್ಟು ಸ್ಟೆಪ್ಪಲ್ಲಿ ಡಿಸೈಡ್ ಮಾಡಬೇಕು ಆರೋಗ್ಯವಾಗಿರ್ತಾರೆ ಇದರಲ್ಲಿ ಒಳ್ಳೆಯ ಉತ್ತಮ ಆರೋಗ್ಯ ಮಧ್ಯಮ ಆರೋಗ್ಯ ಅಧಮ ಆರೋಗ್ಯ ಅಂದರೆ ನೀಚ ಆರೋಗ್ಯ ಅಂತ ಮೂರು ಥರದ್ದು ಇರುತ್ತೆ ನಮಗೆ ಅದರಲ್ಲಿ ಒಬ್ಬ ಮನುಷ್ಯ ಜನ್ಮಜಾತಕವನ್ನು ನೋಡಿ ಸಣ್ಣ ಪ್ರಮಾಣದ ಸಮಸ್ಯೆಗಳನ್ನು ಮಾಡಿಕೊಳ್ತಾರೆ ಉದಾಹರಣೆಗೆ ನಾವು ಒಂದು ಏನೋ ಏಟು ಬೀಳೋದು ರಕ್ತ ಬರೋದು ಕಾಲು ಕ ಕೈಯಲ್ಲೂ ಏನಾದರೂ ಏಟಾಗಿ ಮೂಳೆ ಮುರಿಯೋದು ಈ ಥರದ್ದೆಲ್ಲ ಸಾಧಾರಣದ್ದೇ ವಿಚಾರ ದೊಡ್ಡ ದೊಡ್ಡ ಸಮಸ್ಯೆ ಅಲ್ಲ ಇದು ಈ ಮಧ್ಯಮದ ಸಮಸ್ಯೆ ಏನಂತಂದರೆ ಈ ಡಯಾಬಿಟಿಕ್ ಬರೋದು ಅಥವಾ ಬಿ ಪಿ ಬರೋದು ಥೈರಾಯ್ಡು ಆಸ್ತಮಾ ಅಂದರೆ ನಿರಂತರ ರೋಗ ಬಂದರೆ ಮತ್ತೆ ಜೀವನದಲ್ಲಿ ಹೋಗಲ್ಲ ಅನ್ನುವಂಥ ರೋಗವನ್ನು ಮಧ್ಯಮ ರೋಗ ಅಂತ ಹೇಳ್ತೀವಿ ಅದು ಇಮಿಡಿಯೇಟಾಗಿ ಅದರಿಂದ ಪ್ರಾಣಕ್ಕೆ ಆಪತ್ತು ಬರಲ್ಲ ಆದರೆ ಅಧಮ ರೋಗ ಅಂತ ಹೇಳ್ತೀವಿ ಉದಾಹರಣೆಗೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು ಅಥವಾ ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸು ಈ ಥರದ ಭಯಂಕರ ಕಾಯಿಲೆಗಳನ್ನು ನಾವು ಅಧಮ ಸ್ಥಿತಿಯ ಆರೋಗ್ಯ ಸಮಸ್ಯೆ ಅಂತ ಹೇಳ್ತೀವಿ ಇವೆಲ್ಲವನ್ನು ಜಾತಕವನ್ನು ನೋಡೇ ಹೇಳ್ಬೋದು ಕೆಲವೊಂದಿಷ್ಟು ವಿಚಾರಗಳನ್ನು ಕೆಲವೊಂದು ಬಾರಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಜನ್ಮ ಜಾತಕದ ಪ್ರಕಾರ ಈ ರೀತಿಯಂಥ ಆರೋಗ್ಯ ಸಮಸ್ಯೆ ಕಾಣಬಹುದೋ ಎಚ್ಚರ ಅನ್ನುವಂತಹ ಒಂದು ಘಂಟೆಯನ್ನು ಅವ್ರ ಮುಂದೆ ಬಾರಿಸುವಂಥದ್ದು ನಮಗೆ ಭಾಳ ಮುಖ್ಯವಾಗುತ್ತೆ ಜ್ಯೋತಿಷ್ಯರು ಒಂದು ಕೌನ್ಸಿಲರ್ ಆಗಿರಬೇಕಂತೆ ಬರುವಂಥವರು ಬಂದು ನಿಮ್ಮ ಮುಂದೆ ದುಃಖವನ್ನು ತೋರಿಸಿದಾಗ ಆ ದುಃಖಕ್ಕೆ ನೀವು ಸಮಾಧಾನವನ್ನು ಹೇಳಿ ಏನೂ ಭಯಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥ ಹುಮ್ಮಸ್ಸನ್ನು ಧೈರ್ಯವನ್ನು ತುಂಬಿ ಕಳಿಸುವಂತಹ ಒಂದು ಸ್ಥಾನವನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳನ್ನು ಜ್ಯೋತಿಷ್ಯರು ಅಂತ ಹೇಳ್ತೀವಿ ಹಾಗಾಗಿ ಒಬ್ಬ ಮನುಷ್ಯ ಆರೋಗ್ಯ ಸಮಸ್ಯೆಗೆ ತುತ್ತಾಗಿದ್ದಾರೆ ಅಂತಂದರೆ ಆ ಮನುಷ್ಯನ ಜನ್ಮ ಜಾತಕ ಸಂಪೂರ್ಣ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ ಹಾಗಾಗಿ ನಾನು ಹೇಳಿದರು ಚರಸ್ಥಿರ ದ್ವಿಸ್ವಭಾವ ಲಗ್ನ ಅಂತ ಹೇಳಿದೆ ಸರಿ ಮೂರು ಆರು ಎಂಟು ಹನ್ನೆರಡು ಈ ಸ್ಥಾನಗಳನ್ನು ನಾವು ದುಸ್ಥಾನ ಅಂತ ಹೇಳ್ತೀವಿ ಅಂದರೆ ಕೆಟ್ಟ ಸ್ಥಾನ ನಿಮ್ಮ ಲಗ್ನದಿಂದ ನಿಮ್ಮ ಜಾತಕ ಏನಾದರೂ ನಿಮ್ಮ ಹತ್ರ ಇದ್ದರೆ ತೊಗೊಂಡು ನೋಡ್ಬಿಡಿ ವೀಕ್ಷಕರೇ ಒಮ್ಮೆ ನಿಮ್ಮ ಲಗ್ನದಿಂದ ನಾನು ಈಗಾಗಲೇ ಹೇಳಿದೆ ಲಗ್ನಾಧಿಪತಿ ಬಲಿಷ್ಠವಾಗಿದ್ದರೆ ಒಳ್ಳೆಯ ಫಲ ಅಂತ ಲಗ್ನದಿಂದ ಆರನೇ ಮನೆ ಏನಾದರೂ ಕೆಟ್ಟಿದ್ದರೆ ಅವರು ರೋಗದಲ್ಲಿ ಮುಳುಗ್ತಾರೆ ಎಂಟನೇ ಮನೆ ಕಟ್ಟಿದರೆ ಆ ರೋಗ ಜಾಸ್ತಿ ಆಗುತ್ತೆ ಹನ್ನೆರಡನೇ ಮನೆ ಕಟ್ಟಿದರೆ ಆ ರೋಗದಿಂದ ಬಳಲ್ತಾರೆ ನಿರಂತರವಾಗಿ ಇಷ್ಟು ಪ್ರಮಾಣದ ಒಂದು ಅನಲಿಸ್ಸನ್ನು ನಾವು ಜಾತಕದಲ್ಲಿ ಮಾಡ್ಬೋದು ನಾನು ಮುಂದಕ್ಕೆ ನಿಮಗೆ ತಿಳಿಸ್ಕೊಡ್ತೇನೆ ಏನೇನು ತಿಳಿಸ್ಕೊಡ್ತೀನಿ ಅಂದರೆ ಶರೀರದಲ್ಲಿ ಯಾವ ಅಂಗಾಂಗಗಳು ಕೆಡುತ್ತೆ ಜಾತಕದಲ್ಲಿ ಯಾವ ಗ್ರಹಗಳು ನೆಗೆಟಿವ್ ಆಗಿದ್ದರೆ ಯಾವ ಅಂಗಾಂಗಗಳು ಕೆಡುತ್ತೆ ಯಾವ ಥರದ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದನ್ನು ಮುಂದಕ್ಕೆ ತಿಳಿಸ್ಕೊಡ್ತೇನೆ ಗುರುಗಳಿ ಜಾತಕದಲ್ಲಿ ಯಾವ ಗ್ರಹದ ಪ್ರಭಾವದಿಂದ ಶರೀರದಲ್ಲಿ ಯಾವ ಭಾಗದಲ್ಲಿ ಒಂದು ಪ್ರಭಾವ ಉಂಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಯಾವ ಭಾಗದಲ್ಲ ಶರೀರದಲ್ಲಿ ಯಾವ ಸಮಸ್ಯೆ ಬರಬಹುದು ನೋಡಿ ನಖಾದಿ ಶಿಖಾಪರ್ಯಂತಂ ಶಿಖಾದಿ ಪಾದಪರ್ಯಂತಂ ಹೇಳುವಂತಹ ಒಂದು ಶ್ಲೋಕ ಇದೆ ಅಂದರೆ ನಖ ಅಂತಂದರೆ ಮೊದಲು ನಾವು ಕೈಯಿನ ಉಗುರು ತೊಗೊಳ್ಳೋಣ ಈ ಕೈಗಳ ಉಗುರಿದೆಯಲ್ಲ ಇಲ್ಲಿಂದ ಶಿಖ ಪರ್ಯಂತ ಅಂದರೆ ತಲೆವರೆಗೂ ಅಂದರೆ ಜುಟ್ಟು ಅಂತ ಹೇಳ್ತೀವಿ ಕೂದಲಿನವರ್ಗು ಅಲ್ಲಿಂದ ಪಾದದವರೆಗೂ ಪಾದದ ಉಗುರಿನವರೆಗೂ ಏನೇ ನಮಗೆ ಆರೋಗ್ಯ ಸಮಸ್ಯೆ ಬರಬೇಕಾದರೂ ಒಂದೊಂದು ಅಂಗಾಂಗಗಳಿಗೂ ಒಂದೊಂದು ಗ್ರಹಗಳ ಆಧಿಪತ್ಯ ಅಂತ ಇರುತ್ತೆ ಈಗ ಪೋರ್ಟ್ಫೋಲಿಯೋಸ್ ಅಂತ ಹೇಳ್ತೀವಿ ಈಗ ರಾಜಕೀಯಕ್ಕೆ ತೊಗೊಳ್ಳೋಣ ಮುಖ್ಯಮಂತ್ರಿಗಳು ಅವ್ರ ಪೋರ್ಟ್ಫೋಲಿಯೋ ಬೇರೆ ಎಜುಕೇಷನ್ ಮಿನಿಸ್ಟರ್ ಅಂದರೆ ಅವರು ಶಿಕ್ಷದ ಶಿಕ್ಷಣದ ಬಗ್ಗೆನೇ ತಿಳ್ಕೋಬೇಕು ಅಗ್ರಿಕಲ್ಚರ್ ಮಿನಿಸ್ಟರ್ ಅಂತಂದರೆ ವ್ಯವಸಾಯದ ಬಗ್ಗೆನೇ ತಿಳ್ಕೊಬೇಕು ಹೀಗೆ ಆ ರೀತಿ ಹೇಗೆ ವಿಂಗಡಣೆ ಮಾಡಿದಾರೋ ಹಾಗೆ ಶರೀರದ ಅಂಗಾಂಗಗಳನ್ನು ಒಂದೊಂದು ಗ್ರಹಕ್ಕೆ ವಿಂಗಡಣೆ ಆಗಿದೆ ಆಯಾ ಗ್ರಹ ಆಧಿಪತ್ಯವನ್ನು ಹೊಂದಿರುತ್ತೆ ಈಗ ಉದಾಹರಣೆಗೆ ನಾನು ಎಕ್ಸಾಂಪಲ್ ಹೇಳ್ತಾ ಬರ್ತೀನಿ ಒಂಬತ್ತು ಗ್ರಹದ್ದು ತುಂಬ ಚಿಕ್ಕದಾಗಿ ಹೇಳಿಬಿಡ್ತೇನೆ ಸೂರ್ಯನ ಸೂರ್ಯ ಜಾತಕದಲ್ಲಿ ಏನಾದರೂ ಕೆಟ್ಟಿದ್ದರೆ ಅಥವಾ ಷಷ್ಠ ಭಾವದ ಜೊತೆಗೆ ಸಂಬಂಧ ಇದ್ದು ಆ ಭಾವ ನಾಸ್ತಿ ಆಗಿಬಿಟ್ಟಿದ್ರೆ ಅಂದರೆ ಕೆಟ್ಟ ಹೋಗಿದ್ದರೆ ಅಂಥವ್ರಿಗೆ ಚರ್ಮದ ರೋಗಗಳು ಬರುತ್ತೆ ಸೂರ್ಯ ಹಾರ್ಟಿಗೆ ಅಧಿಪತಿ ಅಂದರೆ ಹೃದಯ ರೋಗಗಳು ಬರುತ್ತೆ ಕಣ್ಣಿಗಧಿಪತಿ ಕಣ್ಣಿನ ರೋಗ ಬರುತ್ತೆ ಈ ಮೂರು ಕೂಡ ಸೂರ್ಯನಿಗೆ ಬಹಳ ಮುಖ್ಯವಾದ ಅಂಗಾಂಗಗಳು ಚಂದ್ರ ಅಂದರೆ ಚಂದ್ರನಿಗೆ ಅಂಗವೇ ಇಲ್ಲ ಚಂದ್ರನಿಗೇನು ಮಾನಸಿಕವಾದಂಥ ಹಿಂಸೆ ಮನೋರೋಗ ಜಾಸ್ತಿ ಕೊಡ್ತಾನೆ ಚಂದ್ರ ಚಂದ್ರ ಜಾತಕದಲ್ಲಿ ಕೆಟ್ಟಿದ್ದರೆ ಅಥವಾ ಆರನೇ ಮನೆಯ ಗ್ರಹದ ಜೊತೆ ಸಂಪರ್ಕ ಇದ್ದರೆ ಅಥವಾ ಬಾಧಕಾಧಿಪತಿ ಆಗಿದ್ದರೆ ನಿಮಗೆ ಮಾನಸಿಕ ರೋಗ ಏನೂ ಇಲ್ಲ ಶರೀರ ಚೆನ್ನಾಗಿ ಬಲಿಷ್ಠವಾಗಿರುತ್ತೆ ಮಾನಸಿಕವಾಗಿ ಕುಗ್ಗಿ 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 ಊಟೋಗ್ತಾರೆ ಇನ್ನು ಅಂಗಾರಕ ಅಂದರೆ ಕುಜ ಕುಜ ರಕ್ತಕ್ಕೆ ಮತ್ತು ಮಾಂಸಖಂಡಗಳಿಗೆ ಅಧಿಪತಿ ಅಂದರೆ ನಮ್ಮ ದೇಹದ ಮಾಂಸ ಇರುತ್ತಲ್ಲ ಆ ಮಾಂಸಕ್ಕೆ ಅಧಿಪತಿ ಹಾಗೂ ರಕ್ತಕ್ಕೆ ರಕ್ತ ಕಡಿಮೆ ಆಗುತ್ತೆ ಬ್ಲಡ್ ಕಮ್ಮಿ ಇದೆ ಬ್ಲಡ್ ಲಾಸ್ ಆಗ್ತಾ ಇದೆ ಇದೆಲ್ಲ ನೇರವಾಗಿ ಕುಜನಿಂದ ಆಗುವಂತಹ ಪ್ರಭಾವ ಹಾಗೆ ಬುಧ ಬುಧ ಅಂತಂದರೆ ನಿಮ್ಮ ಬ್ರೈನ್ ಅಂದರೆ ನಿಮ್ಮ ಪೂರ್ತಿ ತಲೆ ಈ ಕತ್ತು ಭಾಗದಿಂದ ಮೇಲ್ಗಡೆ ಎಲ್ಲ ಬುಧ ಆಧಿಪತ್ಯವನ್ನು ಹೊಂದಿರ್ತಾರೆ ಬೃಹಸ್ಪತಿ ಅಂದರೆ ಗುರು ಗುರುವಿನ ಭಾಗ ಯಾವುದು ಅಂತಂದರೆ ಹೊಟ್ಟೆ ಈ ಹೊಟ್ಟೆ ಭಾಗದಲ್ಲಿ ಏನೇ ಸಮಸ್ಯೆ ಆದರೂ ನಿಮಗೆ ಅಜೀರ್ಣತೆಯಿಂದ ಹಿಡಿದು ಹೊಟ್ಟೆಯಲ್ಲಿ ಕಲ್ಲು ಸೇರೋದ್ರಿಂದ ಹಿಡಿದು ಚಿಕ್ಕ ಕರಳು ದೊಡ್ಡ ಕರಳು ಮತ್ತು ಹೊಟ್ಟೆ ದಪ್ಪ ಆಗೋದು ಈ ಹೊಟ್ಟೆ ರಿಲೇಟೆಡ್ ಇಶ್ಯೂಸ್ ಏನೇ ಆದರೂ ಕೂಡ ಎಲ್ಲ ಗುರುಗೆ ಸಂಪರ್ಕ ಹಾಗೆ ಶುಕ್ರ ಅಂತಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ರೋಗಗಳು ನಾನು ಆಗಲೇ ಹೇಳಿದಾಗೆ ಪ್ರಥಮ ಸೆಗ್ಮೆಂಟಲ್ಲಿ ಡಯಾಬಿಟಿಕ್ ಆಗ್ಬೋದು ಬಿ ಪಿ ಆಗ್ಬೋದು ಕ್ಯಾನ್ಸರ್ ಆಗ್ಬೋದು ಥೈರಾಯ್ಡ್ ಆಗ್ಬೋದು ಈ ಥರದಕ್ಕೆಲ್ಲದಕ್ಕೂ ಅಧಿಪತಿ ಶುಕ್ರ ಕಣ್ಣು ಕಾಣಲ್ಲ ಆದರೆ ರೋಗ ಮಾತ್ರ ಇರುತ್ತೆ ಈ ಒಂದು ಏಟು ಬಿದ್ದರೆ ರಕ್ತ ಕಾಣ್ತಾ ಇರುತ್ತೆ ಗಾಯ ಕಾಣ್ತಾ ಇರುತ್ತೆ ಇದು ಕಣ್ಣು ಕಾಣೋ ರೋಗ ಇದು ಕಣ್ಣು ಕಾಣದೇ ಇರೋಂಥ ರೋಗ ಹಾಗೆ ಶನಿ ಶನಿ ಅಂದರೆ ಮನುಷ್ಯನ ಹೊಕ್ಕಳಿರುತ್ತಲ್ಲ ಹೊಕ್ಕಳಿಂದ ಕೆಳಭಾಗ ಪೂರ್ತಿ ಕಾಲಿನ ಪಾದದವರೆಗೂ ಶನಿಯ ಅಂಗಾಂಗಗಳು ರಾಹು ಅಂತಂದರೆ ನರ ಅಂದರೆ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥದೆಲ್ಲ ರಾಹು ಕೇತು ಅಂತಂದರೆ ನಿಮ್ಮ ವಂಶಪಾರಂಪರ್ಯ ರೋಗಗಳು ಅಂದರೆ ತಂದೆಗಿರುವಂಥ ರೋಗ ತಾಯಿಗಿರುವಂಥ ರೋಗ ತಾತನಿಗಿರುವಂಥ ರೋಗ ಈ ರೀತಿಯಂಥ ರೋಗಗಳಿಂದ ನೀವು ಬಳಲ್ತೀರ ಇಷ್ಟು ಗ್ರಹಗಳ ಆಧಿಪತ್ಯ ಹೊಂದಿರತಕ್ಕಂಥ ಶರೀರದ ರೋಗಗಳು ನೋಡಿ ಎಷ್ಟು ಚೆನ್ನಾಗಿದೆ ಹ್ಯೂಮನ್ ಅನಾಟಮಿ ಅಂತ ಹೇಳ್ತೀವಲ್ಲ ಮನುಷ್ಯನ ಶರೀರವನ್ನು ಒಮ್ಮೆ ನೋಡಿದಾಗ ಯಾವ ಶರೀರದಲ್ಲಿ ಯಾವ ಭಾಗ ಯಾವ ಸಮಸ್ಯೆಯಲ್ಲಿ ಒಳಗೊಂಡಿದೆ ಒಬ್ಬ ಜ್ಯೋತಿಷ್ಯರು ಜನ್ಮ ಜಾತಕ ನೋಡಿದ ಗುರುಗಳೇ ನನಗೆ ಆರೋಗ್ಯ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ಅಂದಾಗ ಜಾತಕವನ್ನು ನೋಡಿಬಿಟ್ಟು ಇಂಥದ್ದೇ ಆರೋಗ್ಯ ಸಮಸ್ಯೆ ಇದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳುವಂಥ ಶಕ್ತಿ ಜ್ಯೋತಿಷ್ಯದಲ್ಲಿದೆ ವೀಕ್ಷಕರೇ ಅದಕ್ಕೋಸ್ಕರ ನೀವೇನು ಮಾಡಬೇಕು ನಿಮಗೇನಾದರೂ ಆರೋಗ್ಯದಿಂದ ಬಳಲ್ತಾ ಇದ್ದೀರಾ ಆರೋಗ್ಯ ಸಮಸ್ಯೆ ಅನ್ನೋದೇ ಜಾಸ್ತಿ ಇದೆಯಾ ಹಾಗಿದ್ದಾಗ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸನ್ನು ಮಾಡಿಸಿ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆಗಳ ಕಾಲ ಅವ್ರ ಬಳಿ ಕುಳಿತುಕೊಳ್ಳಿ ನೀವು ನನ್ನ ಜಾತಕ ನೋಡಿ ನನಗೇನಿದೆಯೋ ಫಳ ಹೇಳಿ ಅಂತೇಳಿದ್ರೆ ಅದು ಆಗೋದಿಲ್ಲ ಅರ್ಧ ಗಂಟೆ ಸಂದರ್ಭದಲ್ಲಿ ಅದಕ್ಕೆಲ್ಲ ದಿನಗಟ್ಟಲೆ ಬೇಕಾಗುತ್ತೆ ಪ್ರತ್ಯೇಕವಾಗಿ ಒಂದು ಸಮಸ್ಯೆ ಬಗ್ಗೆ ನೀವು ಜ್ಯೋತಿಷ್ಯರ ಹತ್ರ ಪ್ರಶ್ನೆ ಮಾಡಿ ಕೇಳಿದಾಗ ಅದೇ ಸಮಸ್ಯೆ ಬಗ್ಗೆ ಅನಲೈಸಿಸ್ ಮಾಡಿದಾಗ ಎಷ್ಟು ಮುಖ್ಯ ಗೊತ್ತಾ ನಿಮ್ಮ ಲಗ್ನ ಮುಖ್ಯ ಆರೋಗ್ಯಕ್ಕೆ ಮಾತ್ರ ಹೇಳ್ತೀನಿ ನಿಮ್ಮ ಲಗ್ನ ಮುಖ್ಯ ಲಗ್ನಾಧಿಪತಿ ಬಲಿಷ್ಠ ಇದ್ದಾರಾ ಇಲ್ವಾ ಬಲಿಷ್ಠ ಇದ್ದಾರೆ ಅಂತಂದರೆ ಎಷ್ಟು ಪರ್ಸೆಂಟೇಜ್ ಬಲಿಷ್ಠ ಇದ್ದಾರೆ ಬಲಿಷ್ಠ ಇಲ್ಲ ಅಂದರೆ ಎಷ್ಟು ಪರ್ಸೆಂಟೇಜ್ ಬಲಹೀನವಾಗಿದ್ದಾರೆ ಇದನ್ನು ಮೊದಲು ತಿಳ್ಕೊಬೇಕು ಎರಡನೇದು ಚರಸ್ಥಿರ ದ್ವಿಸ್ವಭಾವ ಲಗ್ನಕ್ಕೆ ಬಾಧಕಾಧಿಪ ಬಾಧಕಾಧಿಪತಿಯ ಸ್ಥಾನಗಳನ್ನು ತಿಳ್ಕೋಬೇಕು ಮೂರನೇದು ಆರನೇ ಮನೆ ರೋಗಸ್ಥಾನ ರೋಗಸ್ಥಾನಾಧಿಪತಿ ಯಾರ ಜೊತೆ ಕಂಜೆನ್ಷನ್ ಆಗಿದ್ದಾರೆ ಯಾರ ಜೊತೆ ಯುತಿಯಾಗಿದ್ದಾರೆ ಸೇರಿದ್ದಾರೆ ಅಂತ ತಿಳ್ಕೊಬೇಕು ಅಷ್ಟಮಾಧಿಪತಿ ಮತ್ತು ಷಷ್ಠಾಧಿಪತಿಯ ಒಂದು ಸ್ಥಾನಗಳನ್ನು ನೋಡಬೇಕು ಇವೆಲ್ಲಕ್ಕಿಂತ ಮಿಗಿಲಾಗಿ ಈ ರೋಗದಿಂದ ನಮಗೆ ಬಾಧೆ ಆಗುತ್ತಾ ಅಂತ ಹನ್ನೆರಡನೇ ಮನೆಯನ್ನು ನೋಡಬೇಕು ಇಷ್ಟನ್ನು ನೋಡಬೇಕು ಇದಾದ ಮೇಲೆ ನಂತರದ ಸ್ಥಾನ ದಶಾಭುಕ್ತಿ ನೋಡಿ ನಿಮ್ಮ ಜನ್ಮಜಾತಕದಲ್ಲಿ ಲಗ್ನದಿಂದ ಆರನೇ ಮನೆಯನ್ನು ಋಣ ರೋಗ ಶತ್ರು ಸ್ಥಾನ ಅಂತ ಕರಿತೀವಿ ಒಬ್ಬ ಮನುಷ್ಯನಿಗೆ ಎಂಥ ದೊಡ್ಡ ರೋಗ ಬರುತ್ತೆ ಚಿಕ್ಕ ರೋಗ ಬರುತ್ತೆ ಅಂತ ತಿಳಿಬೇಕಾದ್ರೆ ಆರನೇ ಭಾವವನ್ನು ನೋಡಿ ಡಿಸೈಡ್ ಮಾಡ್ತೀವಿ ಆರನೇ ಭಾವ ಎಕ್ಸಾಂಪಲಾಗಿ ನಾನು ನಿಮಗೆ ಒಂದು ಕೊಡ್ತೇನೆ ನಿಮ್ಮದು ಒಂದು ಮೇಷ ಲಗ್ನ ಅಂತ ತಗೊಳ್ಳಿ ಮೇಷ ಲಗ್ನಕ್ಕೆ ಆರನೇ ಭಾವ ಯಾವುದು ಅಂದರೆ ಅದು ಕನ್ಯಾ ರಾಶಿ ಅಂತ ಹೇಳ್ತೀವಿ ಕನ್ಯಾ ರಾಶಿಗೆ ಅಧಿಪತಿ ಬುಧ ಆ ಬುಧನೇನಾದರೂ ಲಗ್ನದಿಂದ ವ್ಯಯಭಾವದಲ್ಲಿದ್ದರೆ ಹನ್ನೆರಡನೇ ಮನೆ ಇದ್ದರೆ ನೀಚ ಸ್ಥಾನ ಜೀರೋ ಪರ್ಸೆಂಟ್ ಬಲನೇ ಇಲ್ಲ ಸಿಂಗಲ್ ಪರ್ಸೆಂಟು ಬಲ ಇಲ್ಲ ಅಂತಹ ಬಲಹೀನವಾಗಿರ್ತಕ್ಕಂಥ ಬುಧನಿಂದ ಏನು ಸಮಸ್ಯೆ ಆಗುತ್ತೆ ಅಂದರೆ ನಿಮ್ಮ ಕತ್ತಿನ ಮೇಲುಭಾಗಕ್ಕೆಲ್ಲ ಸಮಸ್ಯೆ ಇ ಎನ್ ಟಿ ಪ್ರಾಬ್ಲಮ್ ಆಗೋದು ಮೂಗಲ್ಲಿ ದುರ್ಮಾಂಸ ಬೆಳೆಯೋದು ಕಣ್ಣಲ್ಲಿ ಸಮಸ್ಯೆಗಳುಂಟಾಗೋದು ಮುಖ್ಯವಾಗಿ ಬ್ರೈನ್ ಪ್ರಾಬ್ಲಮ್ಸ್ ಬ್ರೈನ್ ಇಶ್ಯೂಸು ಬ್ಲಡ್ ಕ್ಲಾಟ್ ಆಗೋದು ಅಥವಾ ಮೆಮರಿ ಪವರ್ ಲಾಸ್ ಆಗೋದು ಅಥವಾ ಏನು ಮಾತಾಡ್ತಾರಂತ ಅವ್ರಿಗೆ ಗೊತ್ತಾಗದೆ ಹೋಗೋದು ಹೇರ್ ಲಾಸ್ ಆಗೋದು ಇದೆಲ್ಲ ಆಗುತ್ತೆ ಯಾವಾಗ ಆಗುತ್ತೆ ಆರನೇ ಮನೆಯ ಅಧಿಪತಿಯ ದಶೆ ನಡಿಬೇಕಾದರೆ ಅಥವಾ ಯಾವುದಾದ್ರೂ ದಶೆಯಲ್ಲಿ ಭುಕ್ತಿ ನಡಿಬೇಕಾದ್ರೆ ಈ ಸಮಸ್ಯೆಗಳು ಉಂಟಾಗತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಇದು ತಾತ್ಕಾಲಿಕನ ಅಂದರೆ ಹೌದು ಎಕ್ಸಾಂಪಲ್ ಇನ್ನೂ ಒಂದು ಕೊಡ್ತೇನೆ ನಾನು ನಿಮಗೆ ಈಗ ನಿಮ್ಮದು ಮಿಥುನ ಲಗ್ನ ಅಂತ ತಗೊಳ್ಳಿ ಮಿಥುನ ಲಗ್ನದಿಂದ ಆರನೇ ಭಾವ ಅಂತಂದರೆ ಅದು ವೃಷ ವೃಶ್ಚಿಕ ರಾಶಿ ಆಗುತ್ತೆ ಅದಕ್ಕೆ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಏನಾದರೂ ಕುಜ ದಶೆ ನಡೀತಾ ಇದೆಯಾ ಮಿಥುನ ಲಗ್ನದವರಿಗೆ ಕುಜ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ವಾ ಕರ್ಕರಾಶಿಯಲ್ಲಿ ನೀಚನಾಗಿದ್ದಾನೆ ಹಾಗಾದರೆ ಕುಜಾದಶೆ ಒಟ್ಟು ಏಳು ವರ್ಷ ಇರುತ್ತೆ ಈ ಏಳು ವರ್ಷವೂ ನಿಮಗೆ ರಕ್ತ ಸಂಬಂಧಪಟ್ಟಂಥ ಸಮಸ್ಯೆ ಬರುತ್ತೆ ರಕ್ತ ಬಾಧೆಗಳು ರಕ್ತದ ಇಶ್ಯೂಸು ರಕ್ತದ ಕ್ಯಾನ್ಸರು ರಕ್ತ ಕಡಿಮೆ ಆಗುವಂಥದ್ದು ಬಂದೇ ಬರುತ್ತೆ ಅಲ್ಲ ಅದರದ್ದು ಅನಾಲಿಸಿಸು ಅದು ಯಾವ ಪರ್ಸೆಂಟೇಜ್ ಇದೆ ಎಷ್ಟು ಡಿಗ್ರಿಯಲ್ಲಿದೆ ಇವೆಲ್ಲವನ್ನು ನಾವು ನೋಡಬೇಕಾಗುತ್ತೆ ಇದೆಲ್ಲ ಸಮಸ್ಯೆಗಳು ವೀಕ್ಷಕರೇ ಇನ್ನೂ ಒಂದು ಎಕ್ಸಾಂಪಲನ್ನು ಕೊಡೋದಾದರೆ ಸಿಂಹಲಗ್ನ ಆಗಿರುತ್ತೆ ನಿಮ್ಮದು ಸಿಂಹಲಗ್ನದಿಂದ ಆರನೇ ಭಾವಾಧಿಪತಿ ಶನಿ ಶನಿ ಬಂದು ನಿಮ್ಮ ಜಾತಕದಲ್ಲಿ ಮೇಷರಾಶಿಯಲ್ಲಿ ನೀಚ ಸ್ಥಾನದಲ್ಲಿದ್ದಾರೆ ಅಂತಂದರೆ ಒಂದು ಎಕ್ಸಾಂಪಲ್ಸು ಬಟ್ ಅದು ಇಂಡೆಪ್ತಾಗಿ ಡಿಗ್ರಿ ವೈಸು ಸ್ಥಾನ ಅದ್ರ ಜೊತೆಗೆ ಯಾವ ಗ್ರಹ ಇದೆ ಗುರುದೃಷ್ಟಿ ಏನಾದರೂ ಇದೆಯಾ ಎಕ್ಸಿಮಿಷನ್ಸ್ ಆಗಿದೆಯಾ ನ್ಯಾಚುರಲ್ ಆಗಿ ಅಥವಾ ನಲ್ಲಿಫೈ ಆಗಿದೆಯಾ ಸ್ವಾಭಾವಿಕ ಪರಿಹಾರ ಆಗಿದೆಯೆಲ್ಲವನ್ನು ನಾವು ಇಂಡೆಪ್ತಾಗಿ ನೋಡಬೇಕಾಗತ್ತೆ ಮೇಲಾಗಿ ಅಕಸ್ಮಾತಾಗಿ ಏನಾದರೂ ನಿಮ್ಮ ಜನ್ಮ ಜಾತಕದಲ್ಲಿ ನಾನು ಹೇಳಿದಾಗೆ ಸಿಂಹಲಗ್ನ ಆರನೇ ಭಾವಾಧಿಪತಿ ಶನಿ ಶನಿ ಹತ್ತೊಂಬತ್ತು ವರ್ಷದ ಶನಿದಶೆ ಅಂದರೆ ಶನಿ ಅಂತಂದರೆ ನಿಮಗೇನಾಗುತ್ತೆ ಹೊಕ್ಕಳಿಂದ ಕೆಳಭಾಗಕ್ಕೆ ಮಂಡಿ ಚಿಪ್ಪು ಸಮಸ್ಯೆಗಳು ಬರೋದು ಮಂಡಿ ಚಿಪ್ಪು ರಿಪ್ಲೇಸ್ಮೆಂಟ್ ಆಗೋದು ಆಪ್ರೇಷನ್ ಆಗೋದು ಕಾಲಿಗೆ ಕಬ್ಬಣ ರಾಡನ್ನು ಹಾಕುವಂಥದ್ದು ಯೂರಿನರಿ ಇನ್ಫೆಕ್ಷನ್ಸ್ ಬರೋದು ಅಥವಾ ಮೋಷನ್ ಇಶ್ಯೂಸ್ ಬರುವಂಥದ್ದು ಅಪ್ ಲೋಯರ್ ತೈ ಅಪ್ಪರ್ ತೈ ಸಮಸ್ಯೆಗಳು ಬರುವಂಥದ್ದು ಲೋಯರ್ ಹಿಪ್ ಸಮಸ್ಯೆಗಳು ಬರುವಂಥದ್ದು ಈ ಥರದ್ದೆಲ್ಲ ನಿಮಗೆ ಕಾಡಲಿಕ್ಕೆ ಶುರುವಾಗುತ್ತೆ ಆವಾಗ ನೀವು ತಿಳ್ಕೊಬೇಕು ಈ ಥರದ್ದೆಲ್ಲ ಏನೋ ಬರ್ತಾ ಇದೆ ಅಂತಂದರೆ ನಮ್ಮ ಜಾತಕದಲ್ಲಿ ಶನಿ ಸ ಪ್ರಭಾವ ಇದೆ ಶನಿ ದಶೆ ನಡೀತಾ ಇದೆ ಹತ್ತೊಂಬತ್ತು ವರ್ಷ ಶನಿ ದಶೆ ನಡೀತಾ ಇದೆ ಅದರಲ್ಲೂ ಕೂಡ ಶನಿ ಶನಿದಶೆಯಲ್ಲಿ ಯಾವ ಭುಕ್ತಿ ಇದೆ ಅಂತ ತಿಳ್ಕೊಬೇಕು ಆ ಭುಕ್ತಿ ಮಾರಕನ ಅಥವಾ ಯೋಗ ಕಾರಕನ ಅನ್ನುವಂಥದ್ದು ನಾವು ತಿಳ್ಕೊಂಡ್ರೂ ಕೂಡ ಅದಕ್ಕೆ ಪರಿಹಾರಗಳು ಭಾಳ ಸುಲಭವಾಗಿ ಮಾಡ್ಬೋದು ಒಬ್ಬ ವ್ಯಕ್ತಿ ವೈದ್ಯನ ಮುಂದೆ ನಿಂತ್ಕೊಂಡ್ರೆ ಗೋ ವೈದ್ಯರು ಹೇಳಲಿಕ್ಕಾಗಲ್ಲ ನಿಮ್ಮ ತಲೆಯಿಂದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಅಂತ ಹೇಳಲಿಕ್ಕಾಗಲ್ಲ ಆ ವೈದ್ಯರಿಗೆ ಆ ಟೆಸ್ಟನ್ನು ಮಾಡಿದಾಗ ಮಾತ್ರನೇ ಗೊತ್ತಾಗುತ್ತೆ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನುವಂತಹ ಪರಿಹಾರ ಮಾರ್ಗವನ್ನು ಕಾರ್ಯಕ್ರಮದ ಅಂತ್ಯ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಗುರುಗಳಿ ದಿನಕ್ಕೊಂದು ಅರಿವನ್ನು ತಿಳಿಸ್ಕೊಡ್ತೀರಾ ಇವತ್ತಿನ ದಿನದ ಅರಿವನ್ನು ತಿಳಿಸ್ಕೊಡಿ ಹಾಗೆ ಆರೋಗ್ಯದ ಸಮಸ್ಯೆಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಡಿ ದಿನಕ್ಕೊಂದು ಅರಿವಿನ ವಿಚಾರ ತಗೊಂಡಾಗ ಇವತ್ತು ನಾನು ತಗೊಂಡಿರ್ತಕ್ಕಂಥದ್ದು ಎಕ್ಕದ ಹೂವು ಈ ಎಕ್ಕದ ಹೂವು ಹಾಗೂ ಎಕ್ಕದ ಗಿಡದ ಬಗ್ಗೆ ನಾನು ತಿಳಿಸ್ತೇನೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಎಕ್ಕದ ಗಿಡವನ್ನು ನಮಸ್ಕಾರ ಮಾಡೋದ್ರಿಂದ ಅವನಲ್ಲಿ ಒಂದು ಚೈತನ್ಯ ಉತ್ಪತ್ತಿ ಆಗುತ್ತೆ ಹೆಣ್ಣಾಗಲಿ ಗಂಡಾಗಲಿ ವಿದ್ಯಾರ್ಥಿ ವಿದ್ಯಾರ್ಥಿಗೆ ಚೈತನ್ಯ ಉತ್ಪತ್ತಿ ಆಗುತ್ತೆ ಸೋಂಬೇರಿತನ ಆಗುತ್ತೆ ಇದು ಮೊದಲನೇ ಅರಿವು ಎರಡನೇದು ಈ ಒಂದು ಎಕ್ಕದ ಗಿಡದಿಂದ ಎಷ್ಟೋ ಜನಕ್ಕೆ ಆರೋಗ್ಯ ವೃದ್ಧಿ ಆಗುತ್ತೆ ಅದರ ಸಲುವಾಗಿ ಕೆಲವೊಂದು ಆಯುರ್ವೇದಿಯವಂಥ ವಿಚಾರಗಳಿದೆ ನೀವೇನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಆಯುರ್ವೇದಿಕ್ ಡಾಕ್ಟ್ರನ್ನ ಕೇ ನಿಮಗೆ ಕೇಳಿದಾಗ ಇದರ ಬಗ್ಗೆ ನಿಮ್ಗೆ ತಿಳಿಸ್ತಾರೆ ಅದನ್ನು ನೀವು ಉಪಯೋಗಿಸ್ಬೋದು ಮೂರನೇದು ವಿವಾಹಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಯಾರಿಗೆ ವಿವಾಹ ವಿಳಂಬ ಆಗ್ತಾ ಇದೆಯೋ ಅಂಥವರು ಎಕ್ಕದ ಗಿಡಕ್ಕೆ ನೀರು ಹಾಕೋದ್ರಿಂದ ಎಕ್ಕದ ಗಿಡದ ಬುಡವನ್ನು ಶುದ್ಧಿ ಮಾಡಿ ಸುತ್ತು ಪಾತಿಯನ್ನು ಮಾಡಿ ಪ್ರತಿನಿತ್ಯ ನೀರು ಹಾಕೋದ್ರಿಂದ ಅಥವಾ ಅವರ ಜಾತಕದಲ್ಲಿ ತ್ರಿಕಳತ್ರ ದೋಷ ಮೂರು ಮದುವೆ ದೋಷಗಳೇನಾದರೂ ಕಂಡು ಬಂದಾಗ ಈ ಎಕ್ಕದ ಗಿಡ ಸ್ಮರಣೆ ದರ್ಶನ ಹಾಗೂ ಎಕ್ಕದ ಗಿಡದ ಜೊತೆ ವಿವಾಹ ಮಾಡಿಕೊಳ್ಳೋದ್ರಿಂದ ಕೂಡ ಅಂಥವರಿಗೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಇದೊಂದು ದೇವ ವೃಕ್ಷ ಇದೊಂದು ಗಿಡ ಗಣಪತಿಗೆ ತುಂಬ ಪ್ರಿಯವಾದಂಥದ್ದು ನಿರ್ವಿಘ್ನವನ್ನು ಕೊಡುತ್ತೆ ಯಾರು ಪ್ರಯಾಣ ಮಾಡಬೇಕಾದ್ರೆ ಎಕ್ಕದ ಗಿಡವನ್ನು ದರ್ಶನ ಮಾಡ್ಕೊಂಡು ಹೋಗ್ತಾರೋ ಅಂಥವ್ರಿಗೆ ಪ್ರಯಾಣದಲ್ಲಿ ವಿಘ್ನ ಬರೋದಿಲ್ಲ ಗಣಪತಿಯನ್ನೇ ದರ್ಶನ ಮಾಡಿದಷ್ಟು ಫಲ ಸಿಗುತ್ತೆ ಅದು ಈ ಎಕ್ಕದ ಗಿಡಕ್ಕಿರ್ತಕ್ಕಂಥದ್ದು ಹಾಗೂ ಈ ಹೂಗಿರ್ತಕ್ಕಂಥ ಮಹತ್ವ ಇನ್ನೂ ಇದ್ರ ಬಗ್ಗೆ ತುಂಬ ಇದೆ ಒಂದು ಎಪಿಸೋಡ್ ಮಾಡೋಣ ಇದು ಅರಿವಿನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸರಿ ಹಾಗಾದರೆ ಆರೋಗ್ಯ ಸಮಸ್ಯೆ ಅಂತ ಬಂದರೆ ಅದಕ್ಕೆ ಪರಿಹಾರ ಬೇಕಲ್ಲ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಶರೀರದಲ್ಲಿ ಯಾವ ಭಾಗದ ಸಮಸ್ಯೆ ಇದೆ ಆ ಭಾಗದ ಸಮಸ್ಯೆಗೆ ಅಧಿಪತಿಯಾದಂಥ ಗ್ರಹ ಯಾವುದು ಅಂತ ನಾವು ಮುಖ್ಯವಾಗಿ ತಿಳಿಬೇಕು ಅದನ್ನು ತಿಳ್ಕೊಂಡ ಮೇಲೆ ನಾವು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಯಾವುದಾದ್ರೂ ಒಂದು ಪರಿಹಾರ ಮಾಡಬೇಕು ಅಂತಂದರೆ ಆ ಸಮಸ್ಯೆಯನ್ನು ತಿಳಿದೇ ಮಾಡಲಿಕ್ಕಾಗಲ್ಲ ಜನರಲೈಸ್ ಆಗಿ ಕೆಲವೊಂದಿಷ್ಟು ನಾನು ಹೇಳೋದಾದರೆ ನಾನು ಕಾರ್ಯಕ್ರಮದ ಪ್ರಾರಂಭ ಭಾಗದಲ್ಲಿ ಒಂದು ಶ್ಲೋಕವನ್ನು ಮಂತ್ರವನ್ನು ಹೇಳಿದೆ ಧನ್ವನ ಧನ್ವನ ಅಂತ ಒಂದು ಮಂತ್ರ ಪ್ರಾರಂಭ ಆಯಿತು ಅದು ಧನ್ವಂತರಿಯ ವೇದ ಮಂತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉಪರಿ ಮಂತ್ರ ಇದೆ ಅಂದರೆ ಒಂದು ಶ್ಲೋಕದ ಮಂತ್ರ ಇದೆ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಕಷ್ಟ ಆಗುತ್ತೆ ಅಂದರೆ ಇಷ್ಟು ಮಾತ್ರ ಹೇಳಿದರೆ ಸಾಕು ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಇನ್ನೂ ನಮಗೆ ಅನುಕೂಲ ಇದೆ ನಾನು ಮಂತ್ರ ಹೇಳಿದೆ ಅಂತಂದರೆ ಅಮೃತಕಲಶ ಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ಧನ್ವಂತರ ಏ ನಮಃ ಎಷ್ಟು ಅದ್ಭುತವಾಗಿ ಸರಳ ಪರಿಹಾರ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡೋಂಗಿಲ್ಲ ನಿಮ್ಮ ಒಂದು ಶ್ರದ್ಧೆ ಭಕ್ತಿ ಮತ್ತು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಮೊಬೈಲ್ನ ಒಂದು ಹತ್ತು ನಿಮಿಷ ಸೈಲೆಂಟ್ ಹಾಕ್ಬಿಟ್ಟು ಹತ್ತು ನಿಮಿಷ ಭಕ್ತಿಯಿಂದ ಈ ಮಂತ್ರವನ್ನು ಜಪ ಮಾಡಿ ಇದನ್ನು ಮಾಡೋದರಿಂದ ಜನರಲೈಸ್ ಆಗಿ ಇದು ನನ್ನ ಜಾತಕ ನೋಡಿ ಹೇಳ್ತಾ ಇಲ್ಲ ಕೋಟ್ಯಂತರ ಜಾತಕಗಳಿದ್ದರೂ ಒಂದೊಂದು ಜಾತಕಕ್ಕೂ ಒಂದೊಂದು ರೀತಿಯಾಗಿ ಪರಿಹಾರ ಇರುತ್ತೆ ಜನರಲೈಸ್ ಆಗಿ ಇದೊಂದು ಪರಿಹಾರ ಇದು ಬಹಳ ಸರಳತೆ ಪರಿಹಾರ ಸ್ವಲ್ಪ ನಿಮ್ಗೆ ಅನುಕೂಲ ಇದೆ ಗುರುಗಳೇ ನನಗೆ ಅನುಕೂಲ ಇದೆ ಸ್ವಲ್ಪ ಖರ್ಚು ಮಾಡಿ ನನ್ನ ಆರೋಗ್ಯ ಬಗ್ಗೆ ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಸಿದ್ಧನಾಗಿದ್ದೇನೆ ಅಂತಂದರೆ ಯಜುರ್ವೇದೀಯ ಇದನ್ನು ತಿಳ್ಕೋಬೇಕು ಬರ್ಕೋಬೇಕು ಯಜುರ್ವೇದೀಯ ಅರುಣ ಪ್ರಶ್ನ ತ್ರಿಜಕಲ್ಪ ಪೂರ್ವಕ ಸೂರ್ಯ ನಮಸ್ಕಾರ ಹಾಗೂ ಹೋಮ ಇಷ್ಟನ್ನು ಮಾಡಿಸಿದ್ರೆ ಆರೋಗ್ಯದಲ್ಲಿ ಭಾಳಷ್ಟು ವೃದ್ಧಿಯನ್ನು ಕಾಣ್ಬೋದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ನಾಲ್ಕು ವೇದ ಇದೆ ಅದರಲ್ಲಿ ಯಜುರ್ವೇದದಲ್ಲಿ ಬರುವಂತಹ ಒಂದು ಅದ್ಭುತವಾದಂಥ ಮಂತ್ರ ಅರುಣ ಪ್ರಶ್ನೆ ಆ ಪಪ ಸರ್ವಾ ಆಹ ಬರ್ತದೆ ಅಷ್ಟಾಚಕ್ರ ನವದ್ವಾರ ಎಂಟು ಚಕ್ರಗಳು ಒಂಬತ್ತು ದ್ವಾರಗಳು ನವರಂಧ್ರಗಳಲ್ಲಿ ಇರತಕ್ಕಂಥ ದೋಷಗಳನ್ನು ನಿವೃತ್ತಿ ಮಾಡುವಂಥ ಶಕ್ತಿ ಆ ಮಂತ್ರಕ್ಕಿದೆ ಆ ಮಂತ್ರವನ್ನು ಕೇಳಿಸ್ಕೊಳ್ಬೇಕು ಸುಮಾರು ತ್ರಿಜಕಲ್ಪಪೂರ್ವಕವಾಗಿ ಮಾಡಿದರೆ ಇನ್ನೂರಕ್ಕಿಂತ ಹೆಚ್ಚು ನಮಸ್ಕಾರ ಬರುತ್ತೆ ಅಷ್ಟು ನಮಸ್ಕಾರವನ್ನು ಮಾಡಬೇಕು ಇದನ್ನು ಮಾಡಿದಾಗ ಖಂಡಿತವಾಗಲೂ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ಇದು ಜನರಲೈಸ್ ಆದಂಥ ಪರಿಹಾರ ಅದಕ್ಕೆ ನಾನು ಕಾರ್ಯಕ್ರಮದ ಪ್ರಾರಂಭದ ಭಾಗದಲ್ಲಿ ನಿಮಗೆ ಏನು ಹೇಳಿದೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಸೂರ್ಯನ ಅನುಗ್ರಹ ಇದ್ದರೆ ಮಾತ್ರ ಆರೋಗ್ಯ ವೃದ್ಧಿಯಾಗುತ್ತೆ ಇದು ಜನರಲೈಸ್ ಆಗಿ ಹೇಳಿದಂಥ ಪರಿಹಾರ ನಿಮ್ಮ ಮೂಲ ಜಾತಕವನ್ನು ನೋಡಿದಾಗ ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಯಾವ ಸಮಸ್ಯೆ ಇದೆ ಅಂತ ಅರಿತುಕೊಂಡು ಆ ಸಮಸ್ಯೆಗೆ ಗ್ರಹಸ್ಥಿತಿಯ ಪ್ರಕಾರ ಜಪದಿಂದಲೋ ಕ್ಷೇತ್ರ ದರ್ಶನದಿಂದಲೋ ಅಥವಾ ಹೋಮದಿಂದಲೋ ಅಥವಾ ದಾನದಿಂದಲೋ ತೃಪ್ತಿಯಾಗಿ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಆ ಪೂಜೆಯನ್ನು ಮಾಡಿ ಪರಿಹಾರ ಮಾಡಿಕೊಳ್ಬೋದು ಆ ಪರಿಹಾರದಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವೃತ್ತಿಯಾಗುತ್ತೆ ಆರೋಗ್ಯ ಅನ್ನೋದು ಕೇವಲ ಭಾಗ್ಯವಾಗಿ ಅಲ್ಲ ಆರೋಗ್ಯ ಅನ್ನೋದು ಮಹಾಭಾಗ್ಯವಾಗಿ ಪರಿವರ್ತನೆ ಆಗಿ ಸಂತೃಪ್ತಿ ಭಗವಂತ ಕೊಟ್ಟಂಥ ಆಯುಷ್ ಏನಿದೆ ಅಷ್ಟು ಆಯುಷನ್ನು ನೀವು ಆರೋಗ್ಯವಾಗಿ ಅನುಭವಿಸ್ತೀರ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮುಖಾಂತರ ನಾವು ತಿಳಿಬೋದು ಅದಕ್ಕೋಸ್ಕರ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿಕೊಂಡು ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಒಂದು ಇಪ್ಪತ್ತು ಪರ್ಸೆಂಟ್ ಇದೆಯಾ ಐವತ್ತು ಪರ್ಸೆಂಟ್ ಇದೆಯಾ ಅಥವಾ ಎಂಬತ್ತು ಪರ್ಸೆಂಟ್ ಇದೆಯಾ ಅಥವಾ ನೂರು ಪರ್ಸೆಂಟಷ್ಟು ಆರೋಗ್ಯ ಸಮಸ್ಯೆ ಇದೆಯಾ ಅನ್ನುವಂಥದ್ದು ಮಾಹಿತಿಯನ್ನು ಕಲೆ ಹಾಕಿ ಆ ಮಾಹಿತಿಗೆ ತಕ್ಕಂತೆ ಪರಿಹಾರವನ್ನು ಮಾಡಿಕೊಂಡು ಸಮೃದ್ಧಿಯಿಂದ ನೀವು ಆರೋಗ್ಯ ಜೀವನವನ್ನು ಅನುಭವಿಸ್ಬೇಕು ಅನ್ನುವಂಥದ್ದೇ ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿರುತ್ತೆ ಈ ಆರೋಗ್ಯ ಸಮಸ್ಯೆಯ ಜೊತೆಗೆ ನಿಮಗೆ ಬೇರೆ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಆದಷ್ಟು ಬೇಗ ಈ ಪತ್ರಗಳನ್ನು ಮುಖಾಂತರವಾಗಿ ನಾವು ತಗೊಂಡು ಒಂದು ಪರಿಹಾರ ಕೊಡುವಂಥದ್ದಿದೆ ಹಾಗಾಗಿ ನಿಮ್ದೇನೇ ಸಮಸ್ಯೆ ಇರಲಿ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರ ಬರೆದು ಆ ಸಮಸ್ಯೆ ಮುಖಾಂತರ ಹೇಳಿ ದಿನಕ್ಕೊಂದು ಪತ್ರವನ್ನು ತಗೊಂಡು ಕೂಡ ಆ ಪತ್ರದಿಂದ ನಿಮಗೆ ಪರಿಹಾರ ಕೊಡ್ತೇನೆ ಇದು ಆರೋಗ್ಯಕ್ಕಿರ್ತಕ್ಕಂಥ ಸಮಸ್ಯೆಗೆ ಬೇಕಾದಂಥ ಸರಳ ಹಾಗೂ ವಿಶೇಷ ಪರಿಹಾರಗಳು ಗುರುಗಳು ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರವನ್ನು ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ ಧನ್ಯವಾದಗಳು ಒಳ್ಳೇದಾಗ್ಲಿ ತಾಯಿ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದು ಸಿರಿ ದರ್ಶನ ಹಸನಾದ ಬದುಕಿಗೆ ಸೊಗಸಾದ ಮಾರ್ಗವನ್ನು ನೀಡುವಂತಹ ಕಾರ್ಯಕ್ರಮ ನಮಸ್ಕಾರ